ಏನೈ ನ್ಯೂಸ್ಗೆ ಸ್ವಾಗತ. ಒಕ್ಕಲೆರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವರ್ತೂರು ಬಣದ ಆಕಾಂಕ್ಷಿ ಶ್ರೀಮತಿ ಸವಿತಾ ಮಂಜುನಾಥ್, ತವರಿನ ಋಣ ತೀರಿಸಲು ಒಂದು ಅವಕಾಶ ಕೊಡಿ. ಮುಂಬರುವ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಒಕ್ಕಲೆರೆ ಜಿಲ್ಲಾ ಪಂಚಾಯತಿಯ ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ ಸ್ಪರ್ಧಿಸಲು ಉತ್ಸುಕರಾಗಿದ್ದೇವೆ ಎಂದು ಮಾಜಿ ತಾಲೂಕು ಪಂಚಾಯತಿ ಸದಸ್ಯೆ ಶ್ರೀಮತಿ ಸವಿತಾ ಮಂಜುನಾಥ್ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಇಂದು ತಮ್ಮ ನಿವಾಸದಲ್ಲಿ ತಮ್ಮನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ತಾವು ಕಳೆದ 2016-2021 ಅವಧಿಯಲ್ಲಿ ಚತ್ರಕೋಡಿಹಳ್ಳಿ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಭಾರಿ ಬಹುಮತಗಳ ಅಂತರದಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ದು, ತಾವು ತಮ್ಮ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದು, ಅದೂ ಅಲ್ಲದೆ ಒಕ್ಕಲೇರಿ ತಮ್ಮ ತವರೂರಾಗಿದ್ದು ಈಗ ಬಂದಿರುವ ಚುನಾವಣೆಯಲ್ಲಿ ಒಕ್ಕಲೇರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರವು ಸಾಮಾನ್ಯ ಮಹಿಳೆಯಾಗಿದ್ದು, ತಮ್ಮ ಆಪ್ತೇಷ್ಟರ ಸಲಹೆಯ ಮೇರೆಗೆ ತಾವು ಚುನಾವಣೆಯಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಬಣದಿಂದ ಸ್ಪರ್ಧಿಸಲು ಸಿದ್ಧವಾಗಿದ್ದು, ವರ್ತೂರು ಪ್ರಕಾಶ್ ತಮಗೆ ಒಂದು ಅವಕಾಶ ಕೊಟ್ಟರೆ ತವರಿನ ಋಣ ತೀರಿಸುವುದಾಗಿ ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ಸವಿತಾ ಮಂಜುನಾಥ್ ಅವರ ಪತಿ ಮಂಜುನಾಥ್, ತಾವು 1998 ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಕೊಂಡಿದ್ದು, ಆರಂಭಿಕವಾಗಿ NSUI ಸಂಘಟನೆಯಲ್ಲಿ ತೊಡಗಿ ಗ್ರಾಮಾಂತರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೇವಲ 26ನೇ ವಯಸ್ಸಿಗೆ ದೊಡ್ಡ ಹಸಾಳ ಗ್ರಾಮ ಪಂಚಾಯತಿ ಸದಸ್ಯರಾಗಿ, 29ನೇ ವಯಸ್ಸಿಗೆ ದೊಡ್ಡ ಹಸಾಳ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾಗಿ ಸದಾ ಜನಸ್ಪಂದನೆಯಲ್ಲಿ ತೊಡಗಿದ್ದು ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದು, ಕಳೆದ 23 ವರ್ಷಗಳ ಕಾಲ ತಾವು ತಮ್ಮ ನಾಯಕನಾದ ಬೆಗ್ಲಿ ಸೂರ್ಯಪ್ರಕಾಶ್ ಅವರ ಅನುಯಾಯಿಯಾಗಿದ್ದು, ತದನಂತರ ಕ್ಷೇತ್ರಕ್ಕೆ ಮಿಂಚಿನಂತೆ ಬಂದ ವರ್ತೂರು ಪ್ರಕಾಶ್ ಅವರ ಬೆಂಬಲಿಗರಾಗಿ ಅವರ ಹಾದಿಯಲ್ಲಿ ನಡೆದ ಕಳೆದ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ತಮ್ಮ ಶ್ರೀಮತಿಯವರಾದ ಸವಿತಾರವರನ್ನು ಬಹುಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬಂದಿದ್ದೇ ಅಲ್ಲದೆ, ಈ ಅವಧಿಯಲ್ಲಿ ಕ್ಷೇತ್ರದ ಮೂಲಭೂತ ಸೌಕರ್ಯಗಳಾದ ರಸ್ತೆ, ನೀರು, ಚರಂಡಿ, ಬೀದಿ ದೀಪಗಳು, ಶಾಲೆಗಳ ದುರಸ್ತಿ ಕಾರ್ಯ ಇತ್ಯಾದಿಗಳತ್ತ ಹೆಚ್ಚಿನ ಒತ್ತು ನೀಡುವ ಮೂಲಕ, ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಸಾಕಷ್ಟು ಒತ್ತು ನೀಡುವ ಮೂಲಕ ಜನತೆಯ ಋಣ ತೀರಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದೇವೆ. ಇದೀಗ ಜನತೆಯ ಒತ್ತಾಯದ ಮೇರೆಗೆ ಮುಂಬರುವ ಒಕ್ಕಲೇರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸಾಮಾನ್ಯ ಮಹಿಳೆ ಮೀಸಲಾತಿಯಡಿ ತಮ್ಮ ಪತ್ನಿ ಸವಿತಾರವರನ್ನು ಕಣಕ್ಕಿಳಿಸಲು ನಿರ್ಧರಿಸಿದ್ದು, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರು ಒಂದು ಅವಕಾಶ ಮಾಡಿಕೊಟ್ಟರೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸುವ ಮೂಲಕ ಅವರ ಕೈ ಬಲಪಡಿಸುವುದಾಗಿ ತಿಳಿಸಿದರು. ಕ್ಯಾಮ್ರಾಮನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್, ಕರ್ನಾಟಕ.